ಹೋಗೋಣ ಇದು ಸಿಕ್ಕಾಪಟ್ಟೆ ಜಾಸ್ತಿ ಆಗ್ತಾ ಇದೆ ಈ ಥರ ಆವಳಿ ಚೀನಾ ಆ್ಯಪ್ಗಳು ಲೋನ್ ಕೊಡ್ತೀವಿ ಅಂತ ತುಂಬ ಜನ ಯುವಕರು ಲೋನ್ ಮಾಡಿಕೊಂಡು ತಮ್ಮ ಜೀವವನ್ನು ಕಳೆದುಕೊಳ್ತಾ ಇದ್ದಾರೆ ಸಾಕಷ್ಟು ವರದಿ ಆಗ್ತಾ ಇದ್ದಾವೆ ಈ ಬೆಟ್ಟಿಂಗ್ ಆ್ಯಪ್ಸು ಬೆಟ್ಟಿಂಗ್ ಆಡೋದು ಜೂಜು ಅದಕ್ಕೋಸ್ಕರ ಚೀನಾ ಆ್ಯಪ್ಸು ಯಾವುದೇ ರೀತಿ ಆಧಾರ ಇಲ್ಲದೇ ಲೋನ್ ಅದಾದ ಅದಾದಮೇಲೆ ಲೋನ್ ಕಟ್ಟಲಿಲ್ಲ ಅಂದರೆ ನಿಮ್ಮ ಫ್ಯಾಮಿಲಿಯವ್ರ ಫೋಟೋಗಳು ನಿಮ್ಮ ಫೋಟೋಗಳು ಬೆತ್ತಲೆ ಫೋಟೋಗಳು ಆಮೇಲೆ ಮಾರ್ಫಿಂಗ್ ಮಾಡಿದಂಥ ಫೋಟೋಗಳನ್ನ ಬಿಡುಗಡೆ ಮಾಡ್ತೀವಿ ಅಂತ ಹೆದರಿಸೋದು ಭಯಪಟ್ಟು ಸೂಸೈಡ್ ಮಾಡ್ಕೊಳ್ಳೋದು ಜಾಸ್ತಿ ಆಗ್ತಾ ಇದೆ ಮತ್ತೊಂದು ಘಟನೆ ಬೆಂಗಳೂರಿನಲ್ಲಾಗಿದೆ ಚೀನಾ ಆ್ಯಪ್ ಮೂಲಕ ಲೋನ್ ಪಡೆದಿದ್ದ ವಿದ್ಯಾರ್ಥಿನೇನಿಗೆ ಶರಣಾಗುವಂಥ ಘಟನೆ ಬೆಂಗಳೂರಿನ ಎಚ್ ಎಮ್ ಟಿ ಕ್ವಾರ್ಟರ್ಸ್ನಲ್ಲಿ ಆಗಿದೆ ತೇಜಸ್ ಆತ್ಮಹತ್ಯೆಗೆ ಶರಣಾದ ವಿದ್ಯಾರ್ಥಿ ಸ್ನೇಹಿತ ಮಹೇಶ್ಗಾಗಿ ಸ್ಟೆಲ್ಸ್ ಪೇ ಸ್ಟೈಲ್ಸ್ ಪೇ ಅಂತೆ ಕಿಸಾತ್ ಹಾಗೂ ಕೋಟಕ್ ಮಹೀಂದ್ರ ಮೂಲಕ ಲೋನ್ ಪಡೆದಿದ್ದ ಆದರೆ ಕಳೆದ ಒಂದು ವರ್ಷದಿಂದ ಸ್ನೇಹಿತ ಮಹೇಶ್ ಇ ಎಮ್ ಐ ಕಟ್ಟಿರಲಿಲ್ಲ ಈ ಹಿನ್ನೆಲೆಯಲ್ಲಿ ಲೋನ್ ಕಟ್ಟಿದವರು ಟಾರ್ಚರ್ ಕೊಡ್ತಾ ಇದ್ರಂತೆ ಹಾಗಾಗಿ ಡೆತ್ ನೋಟ್ ಬರೆದಿಟ್ಟು ನಿನ್ನ ಸಂಜೆ ಸುಮಾರು ಆರು ಗಂಟೆಗೆ ತಾಯಿಯ ವೇಲ್ನಿಂದ ನೇಣು ಹಾಕ್ಕೊಂಡು ಆತ್ಮಹತ್ಯೆನ ಮಾಡಿಕೊಂಡಿದ್ದಾರೆ ಅಪ್ಪ ಅಮ್ಮ ನನ್ನನ್ನು ಕ್ಷಮಿಸಿ ನಾನು ಮಾಡಿರೋ ತಪ್ಪಿಗೆ ಬೇರೆ ದಾರಿ ಇಲ್ಲ ಮಾಡಿರುವ ಸಾಲ ತೀರಿಸಲು ಆಗ್ತಾಯಿಲ್ಲ ಇದು ನನ್ನ ಕೊನೆಯ ತೀರ್ಮಾನ ಥ್ಯಾಂಕ್ ಥ್ಯಾಂಕ್ಸ್ ಗುಡ್ ಬಾಯ್ ಅಂತ ಹೇಳಿ ಡೆತ್ ನೋಟ್ ಬರೆದಿಟ್ಟು ಆತ್ಮಹತ್ಯೆಗೆ ಶರಣಾಗಿದ್ದಾನೆ ಎಮ್ ಎಸ್ ರಾಮಾಯ ಆಸ್ಪತ್ರೆಯಲ್ಲಿ ಪೋಸ್ಟ್ ಮಾರ್ಟಮ್ ಆಯಿತು ಜಾಲಲ್ಲಿ ಪೊಲೀಸ್ ಠಾಣೆಯಲ್ಲಿ ತೇಜಸ್ ಪೋಷಕರು ದೂರನ್ನು ದಾಖಲು ಮಾಡಿದ್ದಾರೆ ಇಪ್ಪತ್ತೆರಡು ವರ್ಷ ಯುವಕನಿಗೆ ಯಲಂಕಾದ ಇಂಜಿನಿಯರಿಂಗ್ ಕಾಲೇಜ್ನಲ್ಲಿ ಮೆಡಿಕಲ್ ಇಂಜಿನಿಯರಿಂಗ್ ಮೆಡಿಕಲ್ ಇಂಜಿನಿಯರಿಂಗ್ ಓದ್ತಾ ಇದ್ದರು ಆರನೇ ಸೆಮಿಸ್ಟ್ರು ಕಾಲೇಜ್ಗೆ ಟಾಪರ್ ಆಗಿದ್ದ ಹುಡುಗ ನೋಡಿ ತೇಜಸ್ ಇಡೀ ಕಾಲೇಜ್ಗೆ ಟಾಪರ್ ಆಗಿದ್ದರು ಇವತ್ತು ಜೀವ ಇಲ್ಲ ಅವನು ಸ್ನೇಹಿತ ಮಾಡಿದಂಥ ಎಡವಟ್ಟಿಗೆ ಇವರು ಪಾಪ ತಾಲ ಕೊಟ್ಟಿದ್ದರು ಇವರಿಂದ ಘಟಕ ಆಗಿಲ್ಲ ಸೊ ಸರಿ ಮಾಡ್ಕೊಂಡಿದ್ದಾರೆ ಗೇಮಿಂಗು ಚೀನಾ ಆ್ಯಪ್ಸು ಅದು ತುಂಬ ಜಾಸ್ತಿ ಕಂಪ್ಲೇಂಟ್ಸ್ ಬರ್ತಾಯಿದೆ ಈ ವಿಚಾರವಾಗಿ ಅದರಲ್ಲೂ ಕೂಡ ಇಂಜಿನಿಯರಿಂಗ್ ಸ್ಟೂಡೆಂಟ್ಸು ಸ್ಟೂಡೆಂಟ್ಸೇ ಇದಕ್ಕೆ ಬಲಿಯಾಗ್ತಾ ಇದ್ದಾರೆ ಸಣ್ಣ ಪುಟ್ಟದಕ್ಕೆ ಆಸೆ ಪಟ್ಟು ದೊಡ್ಡ ದೊಡ್ಡದಾಗ ಕಳ್ಕೊಳ್ತಾ ಜೀವವನ್ನು ಕಳ್ಕೊಳ್ತಾ ಇದ್ದಾರೆ ಸೊ ಸರ್ಕಾರ ಇಂಟಲ್ಲಿ ಏನಾದರೂ ಯೋಚನೆ ಮಾಡಬೇಕು ಈ ಟೈಮಲ್ಲಿ ಮಕ್ಕಳು ಹಂಗೆ ಮಾಡಬೇಡಿ ಹಿಂಗೆ ಮಾಡಬೇಡಂದ್ರೆ ಕೇಳ್ತಾ ಇಲ್ಲ ಪೇರೆಂಟ್ಸು ಕೂಡ ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಳ್ತಾ ಇಲ್ಲ ಸಾಕಷ್ಟು ಕಂಪ್ಲೇಂಟ್ಸ್ ಬರ್ತಾಯಿದೆ ಈ ಆನ್ಲೈನ್ ಗೇಮಿಂಗ್ ಆ್ಯಂಡ್ ಆನ್ಲೈನ್ ಸಾಲ ಕೊಡೋದ್ರ ವಿಚಾರವಾಗಿ ಸರ್ಕಾರ ಏನಾದರೂ ಸ್ವಲ್ಪ ಕ್ರಮ ಕೈಗೊಳ್ಬೇಕು ಜೊತೆಗೆ ಪೋಷಕರು ತಮ್ಮ ಮಕ್ಕಳಿಗೆ ಸರಿಯಾದ ರೀತಿ ತಿಳಿಸ್ಕೊಡ್ಬೇಕು ಆತ್ಮಹತ್ಯೆ ಒಂದೇ ದಾರಿ ಅಲ್ಲ ಅಂತ ಸೊ ನಿಮ್ಮ ಪ್ರಕಾರ ಈ ಒಂದು ಗೇಮಿಂಗು ಆನ್ಲೈನ್ ಗೇಮಿಂಗು ಆನ್ಲೈನ್ ಆ್ಯಪು ಆನ್ಲೈನ್ ಸಾಲ ಮಾಡೋಂಥದ್ದು ನಿಮ್ಮ ಹೋಗಿ ಬಂದಿದೆಯಾ ಕಮೆಂಟ್ ಮುಖಾಂತರ ತಿಳಿಸಿ ಇನ್ನು ಮುನ್ಸಿಗೆ